ಡೈರೆಕ್ಟರ್ ಎಂಡಿ ಎಡಿಟರ್ ಆದಂತ ಶೇಖ್ ಮುಜೀಬ್ ಸಾವೂರ್ ಆದೇಶ ಪ್ರಕಾರ ನಮ್ಮ ಡಿಕೆ 9 ನ್ಯೂಸ್ ಪರವಾಗಿ ನಾವು ಲೈವ್ ಕವರೇಜ್ ಮಾಡ್ತಾ ಇದ್ದೇವೆ. ಪ್ರಿಯ ಡಿಕೆ 9 ವೀಕ್ಷಕರೇ, ಬಸವ ಕಲ್ಯಾಣ ಶಾಸಕರು, ಎಂಎಲ್ಎ ಸಾಹೇಬರು, ಮಾನ್ಯ ಶ್ರೀ ಶರಣು ಸಲಗರ್ ಸಾಹೇಬರು ಒಂದು ಒಳ್ಳೆ ರೀತಿಯಿಂದ ಸ್ಕೂಲ್ ಸ್ಟೂಡೆಂಟ್ಗಳಿಗೆ ಒಂದು ಒಳ್ಳೆ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಹಲವಾರು ಒಂದು 10-20 ಜಾಗಿ ಅವರು ಎಂಎಲ್ಎ ಸಾಹೇಬರು ವ್ಯವಸ್ಥೆ ಮಾಡಿದ್ದಾರೆ, ಒಂದು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಬಸವ ಕಲ್ಯಾಣ ಎಂಎಲ್ಎ ಶರಣು ಸಲಗರ್ ಸಾಹೇಬರು. ನೋಡೋಣ ಪ್ರಿಯ ಡಿಕೆ 9 ವೀಕ್ಷಕರೇ, ಇಲ್ಲಿಂದು ಸ್ನೇಹಿತರು ನಮ್ಮ ಡಿಕೆ 9 ನ್ಯೂಸ್ ಹತ್ರ ಲೈವ್ ಬರ್ತಾ ಇದ್ದಾರೆ. ನೋಡೋಣ ಪ್ರಿಯ ಡಿಕೆ 9 ವೀಕ್ಷಕರೇ, ಭಾಗದ ಜನರಿಗೋಸ್ಕರ ಅತ್ಯುತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಏಕೆಂದರೆ ಬಸವ ಕಲ್ಯಾಣ ತಾಲೂಕಿನಲ್ಲಿ ಇರುವುದೇ ಒಂದೇ ಒಂದು ಬಸ್ ಸ್ಟ್ಯಾಂಡ್ ಕೆಳಗಡೆ ಇರುತ್ತದೆ. ಆದ ಕಾರಣ ಬಸವ ಕಲ್ಯಾಣ ಟೂರಿಸ್ಟ್ ಆಗ ಹತ್ತಿರ, ವಿವೋ ಆಫೀಸ್ ಹತ್ತಿರ, ಹಾಗೂ ಡಿಫ್ರೆಂಟ್ ಹೈವೇ ಹತ್ತಿರ ಜನರ ನಿರಂತರ ಮಳೆ ಆಗಿರುವುದರಿಂದ ಜನರಿಗೋಸ್ಕರ ಒಳ್ಳೆಯ ರೀತಿ ಆದ್ರೆಯನ್ನು ಮಾಡಿಕೊಂಡಂಥ ಶಾಸಕರು ಸ್ವಲ್ಪ ಅವಧಿಯಲ್ಲಿ ಕಾರ್ಯ ಒಳ್ಳೆ ರೀತಿಯಲ್ಲಿ ನಿರ್ವಹಿಸುತ್ತಿರುವಂಥ ಶಾಸಕರು ಇಂಥ ಒಳ್ಳೆ ಕಾರ್ಯಗಳನ್ನು ನಡೆಸಿ ಜನ ಅವರಿಂದ ಅಲೆದಾಡುತ್ತಿದ್ದಾರೆ. ಇಂಥ ಶಾಸಕರು ಇವರಿಗೆ ಅಲ್ಪಾವಧಿಯಲ್ಲಿ ಮಾಡತಕ್ಕಂಥ ಕೆಲಸಗಳಿಗೆ 5 ವರ್ಷದ ಅವಧಿ ಒಳ್ಳೆಯ ಸಹಕಾರ ಮಾಡಲು ಜನರ ಅಭಿಪ್ರಾಯ ಇದೆ. ಇಂಥ ಶಾಸಕರು ಸಿಗುವುದಿಲ್ಲ. ಆದ ಕಾರಣ ಬಸವ ಕಲ್ಯಾಣ ತಾಲೂಕಿನ ಜನರು ಶಾಸಕರ ಕೆಲಸವನ್ನು ಮೆಚ್ಚಿ ಅವರ ಮಾಡುವಂಥ ಕೆಲಸ ಒಳ್ಳೆಯ ರೀತಿ ಇರುವುದರಿಂದ ಎಲ್ಲ ರೀತಿಯ ಜನರಿಗೆ ಸಹಕಾರ ಕೊಡುವಂಥ ಶಾಸಕ ಅವರ ಯಾರಂದ್ರೆ ಶರಣು ಸಲಗರ್ ಅಂತ ಹೇಳ್ಬೇಕಾಗ್ತದೆ. ನಾವು ಇಂಥ ಶಾಸಕರು ಹಿಂದೂ ನೋಡಿಲ್ಲ, ಮುಂದೂ ಸಿಗಲ್ಲ ಇಂಥ ಶಾಸಕರು. ಅದಕ್ಕಾಗಿ ಏನದ ಅಂದ್ರೆ ಪ್ರತಿಯೊಂದು ಊರಿಗೆ ಮನೆ ಮನೆಗೆ ಗ್ರಾಮ ತಾಂಡ ವಾಡಿಗೆ ಹೋಗಿ ಕೇಳಿದ್ದ ಬಡು ರೈತರದು ಬಡು ಬಡವರ ಮನೆಗಳು ಬಿದ್ದಿದ್ದು ರೈತರ ಕೆಲಸ ಹೊಲಗಳಲ್ಲಿ ಹೋಗಿ ಇಂಥ ಒಳ್ಳೆಯ ಕೆಲಸ ಮಾಡೋಂಥ ಜಾಗ ಯಾರೇ ಅದು ಬಸವ ಕಲ್ಯಾಣ ಜಿಲ್ಲದ ಕರ ಅಂದ್ರೆ ಅದು ಜನರು ಅದು ಯಾಕೆ ಹೇಳುತ್ತೀವಿ ಅಂದ್ರೆ ಪ್ರತಿಯೊಂದು ವಾಡಿ ತಾಂಡ ಹಿಡ್ಕೊಂಡು ಬಡು ಬಡವರು ಒಬ್ಬರು ಕಾಲು ಮುಗಿದ್ರೆ ಅವ್ರ ಮನೆಗೆ ಹೋಗಿ ಮಾತಾಡ ಬರಂತ ವ್ಯಕ್ತಿ ಅಂದ್ರೆ ಅದು ಜನರು ಸಂಪೂರ್ಣ ಒಳ್ಳೆಯ ಏನದ ಅಂದ್ರೆ ಇದು ಅದ ಬರುವಂಥ ದಿನಗಳಲ್ಲೂ ಎರಡು ಕಲಬರು ಹೋಗು ಭಾಳ ಒಳ್ಳೆ ಬಹುಮತದಲ್ಲಿ ಜನರು ಸಾಧ್ಯ ಅದ. ಅವ್ರು ಗೆದಿತಾರ, ಅವ್ರು ನಮಗೆ ಕೆಲಸ ಮಾಡತ್ತಾರ, ಪ್ರತಿ ಹಳ್ಳಿ ವಾಡಿ ತಾಂಡ ಮೊದಲು ಮಾಡಿ ಕೆಲಸ ಮಾಡತ್ತಾರ. ಅಂದ್ರೂ ಏನದ ಅವ್ರು ಮಾಡಂಥ ಕೆಲಸಕ್ಕೆ ಸರ್ಕಾರ ಬಜೆಟ್ ಸಿಗ್ತಾ ಇಲ್ಲೇನೋ ಅಂತ ನಮ್ಮ ಅನ್ಕೊಂಡಿದ್ದಾರೆ. ಮುಂಬರುವಂಥ ದಿನಗಳಲ್ಲಿ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ನಮ್ಮದೇ ಆಗ್ತದ ಮುಂಬರುವಂಥಗಳಲ್ಲಿ ಹೆಚ್ಚಿನ ಸರ್ಕಾರ ಶರಣ ಪತ್ರ. ಇದು ಬಸವ ಕಲ್ಯಾಣ ತಾಲೂಕು ಏನದ ಅಂದ್ರೆ ಹೈಯೆಸ್ಟ್ ತಾಲೂಕು, ಬೀದರ್ ಜಿಲ್ಲೆಯಲ್ಲಿ ಹೈಯೆಸ್ಟ್ ತಾಲೂಕಾಗಿ ಮಾಡ್ತಾರೆ ಅಂತ ನಮಗೆ ವಿಶ್ವಾಸ ಅದ. ನನ್ನ ಹೆಸರು ಕಲ್ಯಾಣ ರಾವ್ ಮುರುಗಿ ಏನು ಅಂತ ಬಸವ ಕಲ್ಯಾಣ ತಾಲೂಕು ಮುರುಗಿ ಸರ್ಕಾರ ಎಷ್ಟು ಗ್ರಾಮ ಪಂಚಾಯತ್ ಸದಸ್ಯ ಏನು ಎಷ್ಟು ಗ್ರಾಮ ಪಂಚಾಯತ್ ಸದಸ್ಯ ಐತಿ. ಅವ್ರು ಬರುವಂಥ ದಿನಗಳಲ್ಲಿ ಇದಕ್ಕಿಂತ ಒಳ್ಳೆಯ ಕೆಲಸ ಮಾಡಬೇಕು ಯಾರ ಮನೆಯಲ್ಲಿ ಅದ ಅಂದ್ರೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಶಾಸಕರಾದ ಶರಣು ಸಲಗರ್ ಅವರು ಬಂದು ಅದ ಅಂತ ಹೇಳಕ್ಕೆ ನಾ ಇಚ್ಛೆ ಪಡ್ತೀನಿ. ವೀಕ್ಷಕರೇ, ಇವರು ಸ್ನೇಹಿತರು ಒಂದು ಒಳ್ಳೆಯ ಅಭಿಪ್ರಾಯ ನೀಡಿದ್ದಾರೆ, ಒಂದು ಒಳ್ಳೆ ಹೇಳಿದ್ದಾರೆ. ನಮ್ಮ 1-5 ವರ್ಷ ನಮ್ಮ ಬಸವ ಕಲ್ಯಾಣ ಶಾಸಕರು ಶರಣು ಸಲಗರ್ ಅವರೇ ಇರ್ತಾರ ಅಂತ ಹೇಳಿದ್ದಾರೆ. ಪ್ರಿಯ ಡಿಕೆ 9 ವೀಕ್ಷಕರೇ, ಅವರು ಇಷ್ಟು ಒಳ್ಳೆ ರೀತಿಯಿಂದ ಬಸವ ಕಲ್ಯಾಣ ಡೆವಲಪ್ ಮಾಡ್ತಾ ಇದ್ದಾರೆ ಅದು ಕೂಡ ಮಾತು ಹೇಳಿದ್ರು. ಮತ್ತೊಂದು ಅಭಿಪ್ರಾಯ ಏನಿದ್ದಾರೆ ಅಂದ್ರೆ ಮುಂದ ಬರ್ತಕ್ಕಂಥ ದಿನಗಳಲ್ಲಿ ಮುಂದಿನ ಶಾಸಕರು ಶರಣು ಸಲಗರ್ ಅವರೇ ಇರ್ತಾರೆ ಅಂತ ಹೇಳಿದ್ದಾರೆ. ಪ್ರಿಯ ಡಿಕೆ 9 ವೀಕ್ಷಕರೇ, ಕ್ಯಾಮರಾಮ್ಯಾನ್ ಪಾಟೀಲ್ ಅವರ ಜೊತೆಗೆ ಡಿಕೆ 9 सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें ताकि आपको हर वीडियो का अपडेट मिले.